अरोशिया नूर जहां स्वसाय संघ मोदलने वार्षिकोत्सव विजृंभण आचरण ಹೌದು ಚಿಕ್ಕೋಡಿ ತಾಲೂಕಿನ ಕರೋಶಿಯಲ್ಲಿ ನೂರ್ ಜಹಾನ್ ಸ್ವಸಹಾಯ ಸಂಘದ ಮೊದಲನೇ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕರೋಶಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಸವೇಶ್ವರ ಪಿಕೆಪಿಎಸ್ನ ಅಧ್ಯಕ್ಷೆ ಶ್ರೀಮತಿ ಗೀತಾ ಮಹೇಶ್ ಬಾತೆ ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಸಾವಿತ್ರಿ ಏಕನಾಥ ಜೇತೆ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಗೀತಾ ಬಾತೆ ಮಾತನಾಡಿ, ಗ್ರಾಮೀಣ ಪ್ರದೇಶದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲು ಮಹಿಳಾ ಸ್ವಸಹಾಯ ಸಂಘಗಳು ಸಹಕಾರಿಯಾಗ್ತಾ ಇದೆ. ಮಹಿಳೆಯರು ಸ್ವಾವಲಂಬಿಯಾಗಲು ಇದನ್ನು ಬಳಸಿಕೊಳ್ಳುವಂತೆ ಕೋರಿಕೊಂಡರು. ಇತ್ತ ಸೂಪರ್ವೈಸರ್ ಭಾರತಿ ಹೆದರ ಶೆಟ್ಟಿ ಮತ್ತು ವೈಎಲ್ ಕಡಿಯಾಗೋಳ ಇವರು ಮಹಿಳೆಯರಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ವಿ ಅನ್ಸೂಯ ಮಡಿವಾಳ್, ಶಬಾನಾ ಮುಲ್ಲಾ ಸಂಘದ ಧ್ಯೇಯ ಉದ್ದೇಶ ಮತ್ತು ಪ್ರಗತಿಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ್ರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಫಾರೂಕ್ ಪಟೇಲ್, ಸದಸ್ಯರಾಗಿರುವ ಕುತೀಜಾ ಮುಲ್ಲಾ, ವಾಸಂತ್ ಕುರುಬಾರ್, ಕಲ್ಪನಾ ಪವಾರ, ಲಕ್ಷ್ಮೀಬಾಯಿ ಬಾಮನೆ, ಗೀತಾ ಎಂಬಿಕೆ, ನಜೀಮಾ ಬಾನು ಪಟೇಲ್ ಹಾಗೆ ಕಾರ್ಯದರ್ಶಿ ಸಿದ್ದಗೌಡ ಪಾಟೀಲ, ಇನ್ನೊಂದೆಡೆ ಅಂಜಲಿ ಕಾಳೆ, ಮದೀನಾ ಮುಜಾವರ, ಅಸ್ಮಾಸಮಾ ಕಾಂದಾರ್, ಸುನೀತಾ ಕಾಳೆ, ಉರೇಶ್ಮಾ ಚಾಂದಕೋಟಿ, ಶೋಭಾ ಗೋರೆ, ಸೋನಿಯಾ ಕದಮ, ಸುಜಾತಾ ಶಿಂಗಾಯಿ ಮತ್ತು ಶೈಲಜಾ ಶಿಂಗಾಯಿ, ಗೀತಾ ಸುಳಕುಡೆ, ಪೂನಂ ಜಾಧವ್, ನಿರ್ಮಲಾ ಜೇದೆ, ಸಲೀಮಾ ನದಾಫ್, ಅಲ್ಮಾಸ್ ಮುಲ್ಲಾ, ರೇಷ್ಮಾ ಪಠಾಣ್ ಹಾಗೆ ಸಂಗೀತಾ ಸುಳಕುಡೆ, ಜೈಬಿನ್ ನದಾಫ್, ಬಿಬಿ ತಾಯಿ ಕದಂ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿ ನೌಕರ ಅನುಸೂಯ ಮಡಿವಾಳ ಕಾರ್ಯಕ್ರಮವನ್ನು ನಿರ್ವಹಿಸಿ ವಾರ್ಷಿಕ ವರದಿ ಮಂಡಿಸಿ ವಂದನೆಯನ್ನ ಅರ್ಪಣೆ ಮಾಡಿದರು. ಅಂಗನವಾಡಿ ಮೇಲ್ವಿಚಾರಕರೇ ಮತ್ತು ವೇದಿಕೆ ಮೇಲೆ ಇದ್ದ ಎಲ್ಲ ಗೌರವ ಅತಿಥಿಗಳೇ ಮತ್ತು ಅಂಗನವಾಡಿ ಟೀಚರೇ ಮತ್ತು ಎಲ್ಲ ನನ್ನ ಆತ್ಮೀಯ ಸದಸ್ಯರೇ ಹಾಗೂ ಫೋಟೋಗ್ರಾಫರೇ ಪತ್ರಕರ್ತರೇ ಹಾಗೂ ಎಲ್ಲರಿಗೂ ಸನ್ಮಾನಿಸಿದರು. ಸ್ವಸಹಾಯ ಸಂಘದ ವಾರ್ಷಿಕೋತ್ಸವ ಶುಭಾಶಯಗಳು. ಸ್ವಸಹಾಯ ಸಂಘದ ಯೋಜನೆಗಳು ಸ್ವಲ್ಪ ಏನೋ ಹೇಳ್ತೇನಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಒಂದು ಯೋಜನೆ, ಗ್ರಾಮೀಣ ಬಡ ಕುಟುಂಬದ ಸಮಾನ ಮನುಷ್ಯನ ವರ್ಷವು ಮಹಿಳೆ ಅಥವಾ ಮಿಶ್ರವಾಗಿ ಈ ಗುಂಪು ರಚಿಸುವುದು. ಇದರಲ್ಲಿ ಕನಿಷ್ಠ ಹಾಗೂ 11 ಹಾಗೂ ಗರಿಷ್ಠ 20 ಜನ ಸದಸ್ಯರಿರುತ್ತಾರೆ. ಇವರುಗಳಲ್ಲಿ ಪೈಕಿ ಇಬ್ಬರು ಸದಸ್ಯರನ್ನು ಮುಂದಾದರೂ ತೋರಿಸಿಕೊಳ್ಳಲು ಪ್ರತಿನಿಧಿ ಅಂತ ಆಯ್ಕೆ ಮಾಡಲಾಗುತ್ತದೆ. ಸಮಾನತೆ ಮನಸ್ಸು ಸದಸ್ಯರು ಸೇರಿ ಸ್ವಸಹಾಯ ಸಂಘ ರಚನೆಗೆ ತಮಗೆ ಬೇಕಾದ ಸ್ಥಳದಲ್ಲಿ ಅಥವಾ ಸದಸ್ಯರ ಮನೆಯಲ್ಲಿ ಅಥವಾ ಯಾವುದೇ ದೇವಾಲಯದ ಆವರಣದಲ್ಲಿ ಪ್ರತಿ ವಾರಕ್ಕೊಮ್ಮೆ ಸಭೆ ಸೇರುವುದು ಕಡ್ಡಾಯ. ಪ್ರತಿ ವಾರ ತಮ್ಮ ತಮ್ಮ ಶಕ್ತಿ ಗುಂಪಾಗಿ ಉಳಿತಾಯ ಮಾಡಿ ಬ್ಯಾಂಕಿನಲ್ಲಿ ಬಾಕಿ ತೆರೆದು ವ್ಯವಹಾರವನ್ನು ಮಾಡಬೇಕು. ಉಳಿತಾಯ ಹಣದಲ್ಲಿ ಅಥವಾ ಬ್ಯಾಂಕಿನ ಸಾಲ ಪಡೆದು ತಮ್ಮ ಕೊಡುವಂತ ಅವಶ್ಯಕತೆ ಅನುಸಾರವಾಗಿ ಸಾಲ ಪಡೆದು ಕಡಿಮೆ ಬಡ್ಡಿ ದರದಲ್ಲಿ ಸಹಾಯವನ್ನು ಪಡೆದುಕೊಳ್ಳಬೇಕು. ಕನಿಷ್ಠ 6 ತಿಂಗಳ ಅವಧಿಯಲ್ಲಿ ಪೂರಿಸಿದ ಸ್ವಸಹಾಯ ಸಂಘಕ್ಕೆ ಬ್ಯಾಂಕ್ ಸಾಲ ದೊರೆಯುವುದಲ್ಲದೆ ಸರ್ಕಾರದಿಂದ ಸಹಾಯಧನವೂ ಕೂಡ ಲಭ್ಯವಾಗುತ್ತದೆ. ಸಾಮಾನ್ಯ ಮನಸ್ಸೊಂದರೆ ಸೇರುವುದೆಂದರೆ ತಮ್ಮ ಮುಷ್ಕರವಾಗಿ ಯಾವುದೇ ಗೃಹ ಕೈಗಾರಿಕೆ ಸಹ ಉದ್ಯೋಗ ಪ್ರಾರಂಭಿಸಿ ಸರ್ಕಾರದ ಸಹಾಯವನ್ನು ಪಡೆದುಕೊಳ್ಳಬೇಕು. ಸ್ವಸಹಾಯ ಸಂಘಗಳಿಗೆ ಸರ್ಕಾರವು ಪ್ರತಿ ವರ್ಷ ಖರ್ಚಿನಲ್ಲಿ ಸಹಾಯ ಮಾಡಲು ಹಣವನ್ನು ತೆಗೆದುಕೊಳ್ಳುತ್ತದೆ. ಅದಕ್ಕೆ ಎಲ್ಲರೂ ಸಂಘದಿಂದ ಮನುಷ್ಯನ ಸಂಘ ಜೀವಿ ಅವನು ಮೊದಲಿನಂತೆಯೂ ತನ್ನ ಕಷ್ಟಗಳನ್ನು ಪೊರೆಯನ್ನು ಕಂಡುಕೊಳ್ಳುವ ಗುಂಪುಗಳನ್ನು ಅಥವಾ ಸಂಘಗಳನ್ನು ರಚಿಸಿಕೊಂಡು ಬಂದಿದ್ದಾನೆ. ಸ್ವಸಹಾಯ ಗುಂಪುಗಳೆಂದರೆ ಮಹಿಳೆಯರಿಗೆ ಸಮಾನತೆ, ಆಸಕ್ತಿ, ಕಾಳಜಿ ಇರುವವರ ಸಾಮಾನ್ಯ ಸಮಸ್ಯೆಗಳನ್ನು ಮಾಡಲು ಒಟ್ಟಿಗೆ ಸೇರುವುದು, ಸ್ಥಿತಿ ಇರುವುದು, ಒಂದು ಏಕರೂಪ ವರ್ಗದ
220ಕ್ಕಿಂತ ಕಡಿಮೆ ಜನರು ಸೇರಿ ನೋಂದಾಯಿಸಿದ ಅಥವಾ ನೋಂದಾಯಿಸದೆ ಇರುವ ಒಟ್ಟಿಗೆ ಚರ್ಚಿಸುವಂತ ಅದು ಗುಂಪು ಅದುವೇ ಸ್ವಸಹಾಯ ಸಂಘ. ಇಲ್ಲಿ ನಾನು ಕರೆಸಿದಕ್ಕೆ ಎರಡು ಮಾತುಗಳನ್ನು ಆಡಲಿಕ್ಕೆ ಕರೆ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ನೂರ್ಜಾನ್ ಸ್ವಸಹಾಯ ಸಂಘದ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ಹಮ್ಮಿಕೊಂಡಿದ್ದು, ಈ ಸಭೆಗೆ ಆಗಮಿಸಿದಂಥ ಬಸವೇಶ್ವರ ಬ್ಯಾಂಕ್ದ ಅಧ್ಯಕ್ಷರಾದ ಗೀತಾ ಮಹೇಶ್ ಬಾತೆಯವರು ಆಗಮಿಸಿದರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಾವಿತ್ರಿ ಮೇಡಮ್ ಇವರೂ ಆಗಮಿಸಿದರು ಮತ್ತು ಉಪಾಧ್ಯಕ್ಷರಾದ ಫಾರೂಕಣ್ಣ ಪಟೇಲ್ ಇವರೂ ನಮ್ಮ ಸಭೆಗೆ ಆಗಮಿಸಿದರು ಮತ್ತು ನಮ್ಮ ಗ್ರಾಮ ಪಂಚಾಯತಿಯ ಸೆಕ್ರೆಟ್ರಿ ಸರ್ ಅವರು ಇವರೂ ನಮ್ಮ ಸಭೆಗೆ ಆಗಮಿಸಿದರು ಮತ್ತು ಒಕ್ಕೂಟದ ಅಧ್ಯಕ್ಷರಾದ ಗೀತಾ ಮತ್ತು ನಸೀಮಾ ಇವರೂ ನಮ್ಮ ಸಭೆಗೆ ಆಗಮಿಸಿದರು ಮತ್ತು ಅಂಗನವಾಡಿ ಮೇಲ್ವಿಚಾರಕಿಯಾದ ಭಾರತಿ ಮತ್ತು ಅವರ ಟೀಚರ್ಸನ್ನು ನಮ್ಮ ಸಭೆಗೆ ಆಗಮಿಸಿದರು ಮತ್ತು ಸರ್ವ ಸಂಘ ಸದಸ್ಯರೂ ನಮ್ಮ ಸಂಘ ಸಭೆಗೆ ಆಗಮಿಸಿದರು. ಈ ಸಂಘದ ನಮ್ಮದು ಒಂದು ಕಿರು ಚಿಕ್ಕ ವರದಿಯನ್ನು ನಿಮ್ಮ ಮುಂದೆ ಹೇಳಲು ಇಷ್ಟಪಡುತ್ತೇನೆ. 20 ಮನಸ್ಸುಗಳು ಒಂದಾಗಿ ಆತ್ಮೀಯತೆಯಿಂದ ದುಡದಲ್ಲಿ ಆರ್ಥಿಕ ಸ್ವಾವಲಂಬನೆಯೊಂದಿಗೆ ಸರ್ವತೋಮುಖ ಅಭಿವೃದ್ಧಿ ಸುಲಭ ಸಾಧ್ಯ ಎಂದು ಸಂಘದ ಸದಸ್ಯರು ಸಾಧನೆ ವರದಿಯನ್ನು ನಿಮ್ಮ ಮುಂದೆ ಹೇಳಲು ಇಷ್ಟಪಡುತ್ತೇನೆ. ನೂರ್ಜಾ ಸ್ವಸಹಾಯ ಸಂಘವು ದಿನಾಂಕ 23/9/2002 ರಚಿಸಲಾಯಿತು. 23/9/2021 ರಚಿಸಲಾಗಿತ್ತು. ಈ ಪ್ರತಿ ಶನಿವಾರ 20 ಸದಸ್ಯರು ಸಭೆಗೆ ಸೇರುತ್ತಾರೆ. ಸಂಘದ ಪ್ರತಿನಿಧಿಗಳು ಶಬಾನಾ ಮತ್ತು ಅಂಜಲಿ ಇವರು ಸದಸ್ಯರು ಸ್ವೇಚ್ಛೆಯಿಂದ ಆಯ್ಕೆ ಮಾಡಿರುತ್ತೇವೆ. ಪ್ರತಿಯೊಬ್ಬ ಸದಸ್ಯರ ಉಳಿತಾಯ 100 ರೂಪಾಯಿ ಹಾಗೆ ಕಟ್ಟುತ್ತೇವೆ. 20 ಸದಸ್ಯರ ಉಳಿತಾಯ 2000 ಆಗಿರುತ್ತದೆ. ಈ ಉಳಿತಾಯವನ್ನು ಸ್ಟೇಟ್ ಬ್ಯಾಂಕ್ ಚಿಕ್ಕೋಡಿ ಬ್ಯಾಂಕಿಗೆ ಪ್ರತಿಯೊಬ್ಬ ಸದಸ್ಯರು ವಾರ ಸಭೆಗೆ ಬಂದು ಈ ಹಣವನ್ನು ಬ್ಯಾಂಕಿಗೆ ಮರುಪಾವತಿ ಮಾಡುತ್ತೇವೆ ಮತ್ತು ಒಟ್ಟು ಇಲ್ಲಿವರೆಗೆ 1 ವರ್ಷದ ಉಳಿತಾಯ ನಮ್ಮದು 1,05,900 ರೂಪಾಯಿ ಆಗಿರುತ್ತದೆ. ಬಡ್ಡಿಯು 9,364 ರೂಪಾಯಿ ಆಗಿರುತ್ತದೆ. ದಂಡ 2,300 ರೂಪಾಯಿ ಆಗಿರುತ್ತದೆ. 130,000 ವರೆಗೆ ಸಂಘದ ಸದಸ್ಯರಿಗೆ 2 ರೂಪಾಯಿ ಬಡ್ಡಿ ಹಾಗೆ ಸ್ವ ಉದ್ಯೋಗ ಮಾಡಲು ನೀಡಿರುತ್ತೇವೆ ಮತ್ತು HDFC ಬ್ಯಾಂಕ್ ಚಿಕ್ಕೋಡಿ ಇವರು ನಮ್ಮ ಸಂಘದ ನಡವಳಿಕೆಯನ್ನು ಪರಿಶೀಲಿಸಿ ಸಂಘಕ್ಕೆ 3,73,000 ರೂಪಾಯಿ ಸಾಲ ನೀಡಿರುತ್ತಾರೆ. ಪ್ರತಿ ಸದಸ್ಯರಿಗೆ 16,000 ಮತ್ತು 20,000 ಸಾಲ ವಿನಿಯೋಗವಾಗಲು ನೀಡಿರುತ್ತವೆ. ಸದಸ್ಯರು ಈ ಸ್ವಸಹಾಯ ಸಂಘದ ಸಾಲ ಪ್ಲಸ್ HDFC ಸಂಘದ ಸಾಲ ಪಡೆದುಕೊಂಡು ಅವರು ಅಂಗಡಿ ರಚನೆ ಮತ್ತು ಎಮ್ಮಿ ಖರೀದಿ, ಸ್ಟೇಷನರಿ ಅಂಗಡಿ, ಹಣ್ಣಿನ ವ್ಯಾಪಾರ ಮತ್ತು ಮಕ್ಕಳ ಎಜುಕೇಷನ್ಗೆ ತುಂಬ ಅನುಕೂಲವಾಗಿದೆ ಈ ಹಣವನ್ನು ಉಪಯೋಗಿಸಿಕೊಂಡಿರುತ್ತಾರೆ. ಈ ಸ್ವಸಹಾಯ ಸಂಘದಿಂದ ನಮಗೆ ತುಂಬ ಅನುಕೂಲವಾಗಿದೆ. ಇದೇ ರೀತಿ ಸರಿಯಾಗಿ ನಮ್ಮ ಸಂಘವನ್ನು ಸರಿಯಾಗಿ ನಡೆಸಿಕೊಂಡು ಹೋಗುತ್ತೇವೆ ಎಂದು ತಮ್ಮ ಮುಂದೆ ನಮ್ಮ ಚಿಕ್ಕ ನೂರ್ಜಾ ಸ್ವಸಹಾಯ ಸಂಘದ ವರದಿಯನ್ನು ಹೇಳಿ ಮುಗಿಸುತ್ತೇನೆ. 2022 ಶುರು ಕರೆತೆ ಸಂಘ ಅಟವಾಡೆಕ್ಕೂ 100 ರೂಪಾಯಿ ಉಳಿತಾಯ ಕರೆತೆ 20 ಜನ ಮಿಲ್ಕು ಕರೆ 2000 ರೂಪಾಯಿ ಅಟವಾಡೆಕ್ಕೆ ಉಳಿತಾಯ ಹೋಯ್ತೀಯ ಅಭಿ ತಕ್ಕಿ ಉಳಿತಾಯಿ 1,30,000 ರೂಪಾಯಿ ಹುಯ್ಯ ವೋ ಹಮೇ ಸಬ್ಜೆ ಮಿಲ್ಕು ಕರಜ್ ಲಿ HDFC ಭಿ 3,73,000 ರೂಪಾಯಿ ಭಿ ಕರಜ್ ಲಿ ಹಮೇ ಸಬ್ಜೆ ಮಿಲ್ಕು ವ್ಯಾಪಾರ ಕರೇ ಕೋನ್ ಭೈಸಾ ಲಾಯಿ ಕೋನ್ ಐಸೋ ಸ್ಟೇಷನರಿ ದುಕಾನ್ ಕಾಡೇ ಕೋನ್ ಚಪಲಾ ವ್ಯಾಪಾರ ಕಾಡೇ ಕೋನ್ ಐಸೋ ಬಂಗಣ ವ್ಯಾಪಾರ ಕಾಡೇ ಹಿಂಗರ್ಕೊ ಸುಧರೆ ಆಗೇ ಭಿ ಹೋಂಚ್ ಕರ್ನಾ ಅಚ್ಚಿ ಚಲಾನ ಅಗರ್ ಉಮೀದ್ ಹೈ ಅಭಿ ಪಹಲಿ ಬಾರ ಕಾ ಏಕ್ ಬರಸ್ ಏಕ್ ಸಾಲ್ ಹುವಾ ಏಕ್ ಸಾಲ್ ಕಾ ಹಮೇ ಆಜ ಯೇ ವಾರ್ಷಿಕ ಉತ್ಸವ ರಖೇ ಥೆ ಇಸ್ಕೆ ಆಗೇ ಭಿ ಅಚ್ಚೆ ಸೆ ಚಲಾ ಕೆ ಐಸಾ ಚಲಾನ ಅಗರ್ ಉಮೀದ್ ಹೈ ಚಲಾತೆ ಹೇಗೆ ಕರೋಶಿ ನೂರ್ಜಾ ಸ್ವಸಹಾಯ ಸಂಘ ಸಂಘದಿಂದ ನಮಗೆ ಉಳಿತಾಯ ಭಾಳ ಆಗಿದೆ. ಯಾಕಂದ್ರೆ ರೀ ಸಂಘದಂದ್ರೆ ನಮ್ದು ಒಂದು ನಮ್ಮ ಬಲಗೈ ಇದ್ದಂಗೆ, ಯಾರ ಕಡೆಯೂ ಯಾವತ್ತೂ ಕೈ ಚಾಚುವಂಥದ್ದಿಲ್ಲ. ಎಲ್ಲರೂ ಮಹಿಳೆಯರೂ ನಾವು ಸಂಘದಾಗ ಒಕ್ಕಟ್ಟದಿಂದ ಉಳಿತಾಯ ಮಾಡಿ ಇವತ್ತು ಬ್ಯಾಂಕಿಗೆ ಹೋಗಬೇಕಾದ್ರೆ 10-5 ಗಂಟೆ ತನಕ ನಾವು ಕವಲ ಮಾಡಬೇಕಾದೈತಿ. ಆ ಪರಿಸ್ಥಿತಿ ನಮ್ಮಲ್ಲಿ ಏನೋ ಎಮರ್ಜೆನ್ಸಿ ಏನೋ ನಮ್ಮಲ್ಲಿ ಪೇಷೆಂಟ್ ಆಗಲಿ ಒಂದು ಏನೋ ತೊಂದರೆ ನಮ್ಮಲ್ಲಿ ಯಾವ ಎನಿ ಟೈಮ್ದಾಗ ಬಂದ್ರೂ ನಮ್ಮಲ್ಲಿ ಸಂಘ ಐತಪ್ಪ ಅನ್ನೋದೊಂದು ನಮ್ಮಲ್ಲಿ ಎಲ್ಲರೂ ವಿಶ್ವಾಸ ಐತಿ. ಒಂದು ಕಾಲ್ ಮಾಡಿ ಹೇಳಿದ್ರೆ ಪ್ರತಿನಿಧಿಗೆ ಒಂದು ಕಾಲ್ ಮಾಡಿ ಹೇಳಿದ್ರೆ ನಮ್ಗೆ ಅಮೌಂಟ್ ಎಷ್ಟು ಬೇಕು ಅನ್ನೋದು ಕೊಡ್ತಾರೆ ರೀ. ಅದಕ್ಕಿಂತ ನಮ್ಗೆ ಭಾಳ ಅನುಕೂಲ ಆಗೈತಿ. ಸಂಘ ಯಾವ ಸಂಘಗಳಾಗಲಿ ಮಹಿಳೆಯರದಿಂದ ಒಂದು ಅನುಕೂಲ ಆಗ್ತೈತಿ. ಎಲ್ಲರೂ ಸಂಘಗಳನ್ನ ಸ್ವಸಹಾಯ ಸಂಘದಾಗ ಉಳಿತಾಯನೂ ಮಾಡಿ ಸರಿಯಾಗಿ ಉಳಿತಾಯ ಮಾಡಿ ನಿಮ್ಮ ಅಮೌಂಟ್ ಆಗಲಿ ನಿಮ್ಮದು ಇಲ್ಲಿಂದ ನೀವು ಹೆಚ್ಚು ಬೆಳೆಸಿ ನೀವು ಸೊಸೈಟಿಗಳನ್ನು ತೆಗಿಬೋದು. ಆ ಸೊಸೈಟಿದಿಂದ ನಿಮಗೆ ಏನಾದರೂ ನಿಮ್ಗೆ ಲಾಭ ಇರ್ತೈತಿ, ಸರ್ಕಾರನೂ ನಿಮ್ಗೆ ಇದಕ್ಕಿದ್ರಿಂದ ಲಾಭನೂ ಕೊಡ್ತೈತಿ. ಸಂಘನ ನಡೆಸ್ಕೊಂಡ ಹೋಗ್ಬೇಕಂತ ಕೇಳ್ಕೊತೀವಿ.
ಸ್ವಯಂ ಉದ್ಯೋಗ ಐತ್ರಿ ಮಹಿಳೆಯರಿಗೆ ಆಗಿತ್ರಿ ಸಂಘದಿಂದ ಪಂಚಾಯತಿ ಆಗಲಿ ತಾಲೂಕಾ ಪಂಚಾಯತಿ ಆಗಲಿ ಟಿ ಪಿ ಮೆಂಬರ್ ಯಾವುದೋ ಒಂದು ಇದರಿಂದನೂ ಒಂದು ಶಾವಿಗೆ ಮಷಿನ್ ಕೊಡ್ತಾರೆ ಹಪ್ಪಳ ಮಷಿನ್ ಕೊಡ್ತಾರೆ ಮೇಣಬತ್ತಿದ ಕೊಡ್ತಾರೆ ನಿಮಗೆ ಖಾರ ಕೊಟ್ಟು ಮಷಿನ್ ಸಬ್ಸಿಡಿದಿಂದ ಕೊಡ್ತಾರೆ ನಿಮ್ಮ ಅಮೌಂಟ್ ನಾಲ್ಕನೇ ಭಾಗ ನೀವು ತುಂಬಿರಂದ್ರೆ ಒಂದು 50-50% ನಿಮಗೆ ಸಬ್ಸಿಡಿದಿಂದನು ಕೊಡ್ತಾರೆ ಅದರಿಂದ ನಿಮ್ಗೆ ಉಪಯೋಗ ಐತಿ ಇದರಿಂದ ನೀವು ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ಕೊತೀನಿ ಒಂದು ವರ್ಷವನ್ನು ಕಳೆದಂತ ನಮ್ಮ ಈ ನೂರ್ಜಾನ್ ಸ್ವಸಹಾಯ ಸಂಘಕ್ಕೆ ನಮ್ಮ ಇಲಾಖೆ ವತಿಯಿಂದ ಮತ್ತು ನನ್ನ ವತಿಯಿಂದ ತುಂಬುರದ ಹಾರ್ದಿಕ ಶುಭಾಶಯಗಳು ಐಕ್ಯೂ ಪವರ್ ಜಾಸ್ತಿ ಆಗುತ್ತೆ ಈ ಒಂದೊಂದು ಐದು ಸದ್ಯ ನಾವು ಕನ್ನಡ ಶಾಲೆಗೆ ಹೋಗ್ತಿದ್ರೆ ಅಥವಾ ಯಾವ್ದೊಂದು ಪಾಠ